ಟ್ಯಾಲಿ ಪ್ರೈಮ್ ಅನ್ನು ನಾವು ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟಿಗೆ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ. ಇದನ್ನು ಮಾಡೋದಕ್ಕಿಂತ ಮೊದಲು ನೀವು ನಿಮ್ಮ ಟ್ಯಾಲಿಯನ್ನು, ನಿಮ್ಮದು ಲೀಗಲ್ ಆಗಿತ್ತಪ್ಪ ಅಂದರೆ, ಲೀಗಲ್ ಅಂದರೆ ನೀವು ಕಂಪ್ನಿಯಿಂದ ಪರ್ಚೇಸ್ ಮಾಡಿದರೆ, ಡೇಟಾ ಇದ್ದರೆ ಡೇಟಾನ ನೀವು ಬ್ಯಾಕಪ್ಪನ್ನು ತೆಗೆದುಕೊಂಡು ಇಟ್ಕೊಂಡು ಅದನ್ನು ಫಸ್ಟು ಟ್ಯಾಲಿನ ನೀವು ರಿಮೂವ್ ಮಾಡೋಕ್ಕಿಂತ ಮೊದಲು ಸರೆಂಡರ್ ಅಂತ ಇರುತ್ತೆ, ಸರೆಂಡರನ್ನು ಮಾಡಬೇಕು ಫಸ್ಟ್. ನೀವು ಟ್ಯಾಲಿ ಕಂಪ್ನಿಗೆ ಸರೆಂಡರ್ ಅಂತ ಆಪ್ಷನ್ ಇರುತ್ತೆ, ಸರೆಂಡರ್ ಮಾಡಿಬಿಟ್ಟು ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದನ್ನು ಯಾವಾಗ ಮಾಡ್ತಾರಪ್ಪ ಅಂದರೆ, ನೀವು ನಿಮ್ಮ ಕಂಪ್ಯೂಟರ್ನ ಬೇರೆ ಕಂಪ್ಯೂಟರ್ಗೆ ಡೇಟಾ ಶಿಫ್ಟ್ ಮಾಡಬೇಕಾದ್ರೆ, ಆವಾಗ ನೀವು ಅಥವಾ ನಿಮ್ಮದು ಹಾರ್ಡ್ ಡಿಸ್ಕ್ ಏನಾದರೂ ಪ್ರಾಬ್ಲಮ್ ಆಗಿ ಹೊಸದಾಗಿ ಹಾರ್ಡ್ ಡಿಸ್ಕ್ ಹಾಕಿದರೆ, OS ಫಾರ್ಮ್ಯಾಟ್ ಮಾಡಿ ಕಂಪ್ಯೂಟರ್ ಫಾರ್ಮ್ಯಾಟ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾದ್ರೆ, ಆವಾಗ ಏನಪ್ಪ ಅಂದರೆ ಇದನ್ನು ಟ್ಯಾಲಿ ಪ್ರೈಮನ್ನು ಫಸ್ಟಿಗೆ ಕಂಪ್ನಿ ಲೀಗಲಾಗಿ ನೀವು ಪರ್ಚೇಸ್ ಮಾಡಿದರೆ ಅದನ್ನು ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡಿಬಿಟ್ಟು ಆಮೇಲೆ ನೀವು ಫಾರ್ಮ್ಯಾಟ್ ಮಾಡಿದರೆ ಅಥವಾ ಹೊಸದಾಗಿ ಹಾರ್ಡ್ ಡಿಸ್ಕ್ ಹಾಕಿದ್ರೆ ಆಯಿತು, ಅದನ್ನು ಮತ್ತೆ ನೀವು ರೀಆಕ್ಟಿವೇಟ್ ಮಾಡ್ಕೋಬೋದು. ಅದೇ ನೀವು ಅದೇ ಅದನ್ನು ಸರೆಂಡರ್ ಮಾಡಲಾರ್ದಾನೆ ಅದನ್ನು ನೀವು ಫಾರ್ಮ್ಯಾಟ್ ಮಾಡಿಬಿಟ್ರೆಪ್ಪ ಏನಾಗುತ್ತೆ, ನೀವು ಡೇಟಾನೂ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವನ್ ನೀವು ಡೇಟಾ ತೆಗೆದಿಟ್ಕೊಂಡಿದ್ರೂಪ್ಪ ಅಂದರೂ ರೀಆಕ್ಟಿವೇಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕಾಗಿ ಬೆಟ್ರಪ್ಪ ಅಂದರೆ ನಿಮಗೆ ಅದನ್ನು ಸರೆಂಡರ್ ಮಾಡಿಬಿಟ್ರೆ ಇದು ಆಟೋಮೆಟಿಕ್ಕಾಗಿ ರೀಆಕ್ಟಿವೇಟ್ ಆಗುತ್ತೆ. ಆದರೆ ಎಜುಕೇಷನಲ್ ವರ್ಷನ್ ನೀವು ಏನಾದರೂ ಯೂಸ್ ಮಾಡ್ತಾಯಿದ್ರೆ ಫಾರ್ ಪ್ರಾಕ್ಟೀಸಿಂಗ್ ಸಂಬಂಧ, ಅದಕ್ಕೆ ನೀವು ಪ್ರೋಗ್ರಾಮನ್ನು ಇದು ಟ್ಯಾಲಿ ಪ್ರೈಮನ್ನು ಇನ್ಸ್ಟಾಲ್ ಮಾಡಿರ್ತೀರಿ, ಅದನ್ನು ಅನ್ಇನ್ಸ್ಟಾಲ್ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಕಂಟ್ರೋಲ್ ಪ್ಯಾನಲಿಗೆ ಹೋಗಬೇಕು. ನೀವು ಹೋಗಿಬಿಟ್ಟು ಪ್ರೋಗ್ರಾಮ್ ಆ್ಯಂಡ್ ಫೀಚರ್ಸಿಗೆ ಸಿಲೆಕ್ಟ್ ಮಾಡಿ, ನಂತರ ಇಲ್ಲಿ ಕೆಳಗಡೆ ಬಂದು ಟ್ಯಾಲಿ ಪ್ರೈಮ್ ಅಂತಿದೆ, ಇಲ್ಲಿ ಅನ್ಇನ್ಸ್ಟಾಲ್ ಬಾರ್ ಚೇಂಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅದು ಆರ್ ಯು ಶ್ಯೂರ್ ಯು ವಾಂಟ್ ಟು ಅನ್ಇನ್ಸ್ಟಾಲ್ ದಿಸ್ ವಿಲ್ ರಿಮೂವ್ ದ ಅಪ್ಲಿಕೇಶನ್ ಫ್ರಮ್ ಯುವರ್ ಕಂಪ್ಯೂಟರ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕ್ಲಿಕ್ ಮಾಡಿ. ಇದು ಅನ್ಇನ್ಸ್ಟಾಲ್ ಸಕ್ಸಸ್ಫುಲ್. ಈ ಥರ ನೀವು ಟ್ಯಾಲಿ ಪ್ರೈಮನ್ನು ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡಬೇಕು ಅನ್ನೋದು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿವಿ. ಇದು ಎಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂದರೆ ಪ್ರೋಗ್ರಾಮ್ ಫೈಲ್ಸ್ನಲ್ಲಿ ಟ್ಯಾಲಿ ಪ್ರೈಮ್, ಹೌದಾ. ಇವು ಎರಡು ಫೋಲ್ಡ್ರನ್ನು ನೀವು ಈ ಫೋಲ್ಡರ್ ಒಳಗಡೆ ಇಲ್ಲಿ ಡೇಟಾ ಅಂತ ಫೋಲ್ಡರ್ ಇತ್ತಪ್ಪ ಅಂದರೆ ಅದನ್ನು ನೀವು ಕಾಪಿ ಮಾಡಿ ಇಟ್ಕೊಂಡು ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ಇದನ್ನು ನಾನು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ರನ್ನಿಂಗ್ ಇದೆ ಇದು, ಅದಕ್ಕೆ ಕ್ಲೋಸ್ ಮಾಡೋಣ. ಎಸ್, ಡೂ ದಿಸ್ ಟ್ರೈ. ಈ ಥರ ನೀವು ಟ್ಯಾಲಿ ಪ್ರೈಮನ್ನು ನಿಮ್ಮ ಕಂಪ್ಯೂಟರ್ದಿಂದ ಪರ್ಮನೆಂಟಾಗಿ ರಿಮೂವ್ ಮಾಡ್ಕೋಬೋದು. ಓಕೆ, ಗೊತ್ತಾಯ್ತಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ, ನಮ್ಮ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ನಿಮಗೆ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಯಾವುದಾದ್ರೂ ವಿಡಿಯೋ ಬೇಕು ಅಂತ ಹೇಳಿದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಲ್ಲಿ ನಾವು ಆ ಥರ ಒಂದು ವಿಡಿಯೋಗಳನ್ನು ಮಾಡಿ ಬಿಡ್ತೀವಿ ಅಂತ ಹೇಳ್ತಾ, ಅಥವಾ ನೀವು ನಮಗೆ ಕಾಲ್ ಮಾಡಿದಲ್ಲಿ ನಾವು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ ಅಂತ ಹೇಳ್ತಾ, ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಗಿಸ್ತಾ ಇದ್ದೀವಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.